ಮತ್ತೆ ಪ್ರತಿಭಟನಾಕಾರರು ಪ್ರತಿ ಧ್ವನಿವರ್ಧಕಗಳಲ್ಲಿ ಘೋಷಣೆ ಕೂಗ್ತಾ ಇದ್ದಾರೆ. ಮತ್ತೊಂದೆಡೆ ವಿಶ್ವ ಶಾಂತಿ ನೆಮ್ಮದಿಗಾಗಿ ಸಾಧುಗಳು, ಬೌದ್ಧ ಭಿಕ್ಕುಗಳು ಧ್ಯಾನ ಪ್ರಾರ್ಥನೆಯನ್ನು ಮಾಡ್ತಿರ್ತಾರೆ. ಇದು ಹೋರಾಟಗಾರರ ನೆಚ್ಚಿನ ತಾಣವಾಗಿರುವಂಥ ಫ್ರೀಡಂ ಪಾರ್ಕ್ನ ಎದುರು ಇರುವಂಥ ಬುದ್ಧ ವಿಹಾರದ ಕತೆ. ದಕ್ಷಿಣ ಭಾರತದ ಅತಿ ದೊಡ್ಡ ಬುದ್ಧ ವಿಚಾರಗಳ ಮತ್ತು ಪಾಲಿ ಭಾಷೆಯ ಕಲಿಕಾ ಕೇಂದ್ರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಇದೆ. ವಿಶಾಲವಾದ ಬುದ್ಧ ವಿಹಾರದ ಆವರಣದಲ್ಲಿ ಕೆಲವು ವರ್ಷಗಳಿಂದ ನೆಮ್ಮದಿಯೇ ಇಲ್ಲ. ಧ್ಯಾನ ಮಾಡಲು ಕುಳಿತರೆ ಸಾಕು, ದೇವರ ಸ್ಮರಣೆಗೂ ಮುಂಚೆ ಕಿವಿ ತಮಟೆ ಒಡೆಯುವಂತೆ ಕೇಳುವುದು ಹೋರಾಟಗಾರರ ಘೋಷಣೆಗಳು. ವಾರಕ್ಕೆ ಕನಿಷ್ಠ 4-5 ದಿನಗಳಾದರೂ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಇದ್ದೇ ಇರುತ್ತೆ. ಇಲ್ಲಿ ಪ್ರಾರ್ಥನೆ, ಕಲಿಕೆ, ಧ್ಯಾನಕ್ಕೆ ಬರೋ ಭಕ್ತರಿಗೂ ನೆಮ್ಮದಿ ಇಲ್ಲದಂತಾಗಿದೆ. And we'll be doing meditation. At the time of meditation, there is so much of noise. We have nearly 100 monk students here. Morning, evening, we have classes. And sometimes the teachers go to classes. The teachers speak, the students don't listen. The students speak, the teachers don't listen. It is a very common thing. We have to shut all the windows and doors. Even then we cannot do classes. It is so much of noise. And then we have our meditation programs, our discourses and other things. So that itself gets disturbed again and again. ನೂರು ವಿದ್ಯಾರ್ಥಿಗಳು, ಶಿಕ್ಷಕರು, ಸನ್ಯಾಸಿಗಳು ಇರೋ ಈ ಕೇಂದ್ರ ಹೀನಯಾನ ಪಂಥದ ಅನುಸಾರ ನಡೆಯುತ್ತದೆ. ಶಿಕ್ಷಕರು ಹೇಳೋದು ವಿದ್ಯಾರ್ಥಿಗಳಿಗೆ ಕೇಳೋದೇ ಇಲ್ಲ. ಕೇಳೋದೆಲ್ಲ ಬರೀ ಲೌಡ್ ಸ್ಪೀಕರ್ ಘೋಷಣೆಗಳೇ. ಸಾಲದ್ದಕ್ಕೆ ಪ್ರತಿಭಟನಾಕಾರರು ಅಲ್ಲೆಲ್ಲ ಗಲೀಜು ಮಾಡಿ ಹೋಗಿರ್ತಾರೆ. ಪ್ರತಿಭಟನೆ ಹಾವಳಿಯಿಂದ ಬೌದ್ಧ ವಿಹಾರಕ್ಕೆ ಬರುವವರ ಸಂಖ್ಯೆಯೂ ದಿನೇ ದಿನೇ ಕ್ಷೀಣಿಸುತ್ತಿದೆ. ಇಲ್ಲಿ ಬರೋದ್ರಲ್ಲಿ ಏನಾಗ್ತದೆ ಅಂದರೆ, ಬರೋಕ್ಕೆ ಮುಂಚೆನೇ ಈ ಸ್ಟ್ರೈಕ್ ಮಾಡೋರನ್ನೇ ದಾಟ್ಕೊಂಡು ಬರಬೇಕಾಗ್ತದೆ. ಅಂದರೆ ಈ ಕಾಂಪೌಂಡಿಗೆ ಬರೋದೇ ಒಂದು ದೊಡ್ಡ ಸಾಹಸ ಆಗ್ತದೆ ನಮಗೆ. ಅವ್ರು ದಾಟ್ಕೊಂಡು ಆ ರಸ್ತೆ ಮಧ್ಯದಲ್ಲಿ ತುಂಬ ಗಲೀಜು ಬಿದ್ದಿರುತ್ತೆ. ಎಲ್ಲೆಂದ್ರೆ ಅಲ್ಲೇ ಒಂದು ಎರಡು ಎಲ್ಲ ಮುಗಿಸಿರ್ತಾರೆ. ಸೊ ಈ ಸ್ಮೆಲ್ಲನ್ನು ಕುಡ್ಕೊಂಡು ಇಲ್ಲಿ ಧ್ಯಾನ ಮಾಡಲಿಕ್ಕೆ ಅಂತ ಬರ್ತೀವಿ. ನಮ್ಮ ಮೈಂಡೇ ಆಫ್ ಆಗುತ್ತೆ. ಆ ವೆದರ್ ನೋಡ್ಕೊಂಡು ಬಂದು ಒಳಗಡೆ ಕೂತ್ಕೋತೀವಿ. ಕೂತ್ಕೊಂಡ್ರೆ ಧ್ಯಾನ ಮಾಡಲಿಕ್ಕೆ ಅಂತ ಕೂತ್ಕೊಂಡ ಸಂದರ್ಭದಲ್ಲಿ ಇಲ್ಲಿ ಧ್ವನಿವರ್ಧಕಗಳು ಇಲ್ಲಿ ತುಂಬಾ ರಾರಾಜಿಸ್ತಾ ಇರ್ತದೆ ಸೌಂಡು. ನಮಗೆ ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಸಮಸ್ಯೆ ಕುರಿತು ಬುದ್ಧ ವಿಹಾರದ ಆಡಳಿತ ಮಂಡಳಿ ಅಧಿಕಾರಿಗಳಿಗೆ ಮನವಿ ಮಾಡಿದೆ. ಆದ್ರೆ ಪ್ರಯೋಜನ ಶೂನ್ಯ. ಏನಾದರೂ ಸಂಬಂಧಪಟ್ಟವರು ಸಮಸ್ಯೆ ಪರಿಹರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ.